ಬೆಂಗಳೂರು ಗ್ರಾಮಾಂತರದಲ್ಲಿ ಯುವಕರ ದರ್ಬಾರ್ ಏನು ದರ್ಬಾರು ಯಾವ ರೀತಿ ದರ್ಬಾರು ಎರಡು ಕ್ಷೇತ್ರಗಳಲ್ಲಿ ಯುವಕರಿಗೆ ಬಿಜೆಪಿ ಟಿಕೆಟ್ ಓಕೆ ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಯುವಕರಿಗೆ ಮಣೆ ಹಾಕಲಾಗಿದೆ ಓಕೆ ಅಥವಾ ಮಣೆ ಹಾಕಲಾಗುತ್ತೆ ಹೊಸಕೋಟೆಯಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಪುತ್ರ ನಿತಿನ್ ಪುರುಷೋತ್ತಮ್ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನಿರಾಜ್ಗೆ ಟಿಕೆಟ್ ಸಿಗಬಹುದಾ ಈ ಮುಂಚೆ ಕಳೆದ ಸುದ್ದಿ ಅದಕ್ಕೆ ಸಂಬಂಧಪಟ್ಟಂತದ್ದೇ ಆಗಿತ್ತು ಅಂದ್ರೆ ಇಲ್ಲಿ ಗುಜರಾತ್ ಮಾಡೆಲ್ ಅಂತ ಹೇಳ್ತಾರೆ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲದೆ ಇರೋರ್ನ ಅಥವಾ ತುಂಬಾ ವಯಸ್ಸಾದವರನ್ನ ಅಥವಾ ಫ್ಯಾಮಿಲಿ ಪಾಲಿಟಿಕ್ಸ್ ಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡೋರ್ನ ನಾವು ದೂರ ಇಡಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನ ಲೆಕ್ಕಾಚಾರ ಓಕೆ ಈಗ ಶರತ್ ಬಚ್ಚೇಗೌಡ ವಿರುದ್ಧ ನಿತಿನ್ ಸ್ಪರ್ಧೆಗೆ ಸಿದ್ಧತೆ ನಡೆಸಿದ್ದಾರೆ ಎಂಟಿಬಿ ನಾಗರಾಜ್ ಚುನಾವಣೆಯಿಂದ ಹಿಂದಕ್ಕೆ ಸರಿಯುವ ಹಿನ್ನೆಲೆಯಲ್ಲಿ ಪುತ್ರನಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎಂಟಿಬಿ ನಾಗರಾಜ್ ಅನ್ನೋದು ಒಂದು ಮೂಲದ ಮಾಹಿತಿ ಆದರೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ನಿತಿನ್ ಪುರುಷೋತ್ತಮ ಅನ್ನೋ ಮಾಹಿತಿ ಇದೆ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಧೀರಜ್ ಸವಾಲ್ ಹಾಕಬಹುದಾ ಇಬ್ಬರು ಯುವಕರಿಗೆ ಕೆಲಸ ಮಾಡುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ಗೆ ಬಿಜೆಪಿ ಟಿಕೆಟ್ ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂತವರು ಧೀರಜ್ ಹಾಗಾಗಿ ಅವರ ಪರವಾಗಿ ಒಂದು ಅಲೆ ಇದೆ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐ ರಿಪೀಟ್ ಇದು ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ರಾಜ್ಯ ನಾಯಕರ ಜೊತೆಗೂ ಹೆಚ್ಚಿನ ಒಡನಾಟವನ್ನು ಇವರು ಹೊಂದಿರೋದ್ರಿಂದ ಬಹಳ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ ಧೀರಜ್ ಮುನಿರಾಜ್ ಅನ್ನೋದು ಮತ್ತೊಂದು ವಿಚಾರ ಈಗ ಎಂಟಿಬಿ ನಾಗರಾಜ್ ಪುತ್ರ ನಿತಿನ್ ಪುರುಷೋತ್ತಮ್ ನೋಡಿ ಯಾರ್ಯಾರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳೋಕೆ ಚಾನ್ಸ್ ಇಲ್ಲ ಯಾವ್ಯಾವ ಪಕ್ಷವನ್ನು ಯಾರ್ಯಾರು ತುಂಬ ಅಲ್ಲಿ ಕಾಪಾಡ್ಕೊಂಡು ಬಂದಿರ್ತಾರೋ ಅವ್ರ ಪರವಾಗಿ ಬ್ಯಾಟ್ ಮಾಡ್ಕೊಂಡು ಬರ್ತಾರೋ ಅವರೇ ನಿರಂತರವಾಗಿರ್ತಾರೆ ಅಂತ ಹೇಳೋಕ್ಕೂ ಕೂಡ ಬರಲ್ಲ ಹಾಗಾಗಿ ಚುನಾವಣೆ ಅನ್ನೋದು ಇದೆಯಲ್ಲ ಇದಮ್ಮಿತ್ತಂ ಅಂತ ನಾವು ಸಾರಾಸಗಟ ಹೇಳೋಕೆ ಬರೋದಿಲ್ಲ ಯಾವಾಗಲೂ ಕೂಡ ಇದು ಸದ್ಯದ ಸಮಾಚಾರ ಪ್ರೆಸೆಂಟ್ ಟ್ರೆಂಡಿಂಗ್ ಅಂತ ಹೇಳಲೇಬೇಕಾಗಿದೆ